हेलो स्टूडेंट्स, वेलकम टू आर्यज केमिस्ट्री। सो निम्म क्यूरियोसिटीगोस्कर केसीईटी मार्क्स कार्ड यहा रीति कानस्तद इनफार्मेशन इर्तद अन्नोदन्न ई ओंदु वीडियोदल्लि हेळ्ता इदीनि। सो हिंदिन वीडियोदल्लि केसीईटी रिसल्ट अन्नु हेगे नोडबेकु अन्नोदन्नु कूड नानु हेळिदिनि। प्लीज गो थ्रू दट। नीवु निम्म सीईटी नंबर मत्ते डेट आफ् बर्त अन्नु एंट्री माडिद मेले निमगे निम्म रिसल्ट कानस्तद। ರೈಟ್, ಹಾಗಾದ್ರೆ ಈ ಒಂದು ರಿಸಲ್ಟ್ ಅಲ್ಲಿ ಯಾವೆಲ್ಲ ಇನ್ಫಾರ್ಮೇಷನ್ ಗಳು ಇರ್ತದೆ ನೋಡಿ। ಈ ರೀತಿ ನಿಮ್ಮ ಒಂದು ರಿಸಲ್ಟ್ ಶೀಟ್ ಬರುವಂತದ್ದು। ಸೋ ಲ್ಯಾಪ್ಟಾಪ್ ಅಲ್ಲಾಗ್ಲಿ ಅಥವಾ ಕಂಪ್ಯೂಟರ್ ಅಲ್ಲಾಗ್ಲಿ ಅಥವಾ ಮೊಬೈಲ್ ಅಲ್ಲಾಗ್ಲಿ ನೀವು ನಿಮ್ಮ ರಿಸಲ್ಟ್ ಅನ್ನು ತೆಗೆದುಕೊಳ್ಳಬಹುದು। ಸೋ ಈ ರೀತಿ ಒಂದು ರಿಸಲ್ಟ್ ಶೀಟ್ ನಿಮ್ಮಲ್ಲಿ ಬರ್ತದೆ। ಈ ಒಂದು ರಿಸಲ್ಟ್ ಶೀಟ್ ಏನಿದೆ ಇದನ್ನ ಒಂದು ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಟುಕೊಂಡಿರಿ। ಸೋ ಹಾಗಾದ್ರೆ ಈ ರೀತಿ ನಿಮ್ಮ ಒಂದು ರಿಸಲ್ಟ್ ಶೀಟ್ ಕಾಣುವಂತದ್ದು। ಸೋ ಇದರಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇರ್ತದೆ ಅಂತಂದ್ರೆ, ಡಿಸಿಪ್ಲಿನ್ ಅಂತಂದ್ರೆ ಯಾವ ಯಾವ ಕೋರ್ಸಸ್ ಗಳಿಗೆ ನಿಮ್ಮ ರ್ಯಾಂಕ್ ಅನ್ನು ಕೊಟ್ಟಿರ್ತಾರೆ ಅದು ಅಪ್ಲೈ ಆಗ್ತದ ಅಂತ ಕೊಟ್ಟಿದ್ದಾರೆ। ಸೋ ಅದರ ಕೆಳಗಡೆ ಅಥವಾ ಅದರ ಪಕ್ಕದಲ್ಲಿ ಸೋ ಈ ರೀತಿ ಸಬ್ಜೆಕ್ಟ್ PCMB ಬೋರ್ಡ್ ಮಾರ್ಕ್ಸ್ ಅನ್ನು ಕೊಡ್ತಾರೆ। ಕ್ವಾಲಿಫೈ QE ಅಂದ್ರೆ ಕ್ವಾಲಿಫೈ ಎಕ್ಸಾಮಿನೇಷನ್ ಮಾರ್ಕ್, CET ಮಾರ್ಕ್ಸ್ ಅನ್ನು ಕೊಡ್ತಾರೆ। ರೈಟ್, ಸೋ ಇಲ್ಲಿ ಕನ್ನಡ ಎಕ್ಸಾಮಿನೇಷನ್ ನೀವು ಏನಾದರೂ ಬರೆದಿದ್ರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು, ಸೋ ನಿಮಗೆ ಇಲ್ಲಿ ಮಾರ್ಕ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ। ಸೋ ಇಲ್ಲಿ ಇದು ನಾನು 2021 ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡಿರುವಂತದ್ದು। ಸೋ CET ನಂಬರ್ ನೋಡಿ 21 UGE ಅಂತ ಇದೆ, ಇದೆ ನಿಮಗೆ ಈಗ 23 UGE ಅಂತ ಇರ್ತದೆ। ಸೋ ಇಲ್ಲಿ RH 255 ಅಂತ ಇದೆ, ಅದೇ ರೀತಿ ನಿಮಗೆ ಎರಡು ಆಲ್ಫಾಬೆಟ್ ಮೂರು ನಂಬರ್ ಇರೋದು, ನಂಬರ್ ಒಂದು CET ಇರುತ್ತೆ ನಿಮಗೆ, ಹೌದಾ। ಸೋ ಈಗ ಇದರಲ್ಲಿ ಏನೇನೆಲ್ಲ ಇರ್ತದೆ ಅಂತಂದ್ರೆ, ಇಂಜಿನಿಯರಿಂಗ್ ರ್ಯಾಂಕ್ ಇರ್ತದೆ, ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಅನ್ನು ಕೊಟ್ಟಿರ್ತಾರೆ। ಮೆಡಿಕಲ್ ಆರ್ ಡೆಂಟಲ್, ಇದು CET ಅಂಡರ್ ಬರದೇ ಇರೋದಕ್ಕೆ ಈ ರೀತಿ ಅವೇಟಿಂಗ್ ಫಾರ್ ನೀಟ್ ರಿಸಲ್ಟ್ ಅಂತ ಕೊಟ್ಟಿರ್ತಾರೆ। BNYS ಅಂದ್ರೆ ಸೋ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್, ಇದರ ಒಂದು ರ್ಯಾಂಕಿಂಗ್ ಅನ್ನು ಕೊಟ್ಟಿರ್ತಾರೆ। ನಾಟ ಆರ್ಕಿಟೆಕ್ಚರ್, ಆಲ್ರೆಡಿ ನಾಟ ಆರ್ಕಿಟೆಕ್ಚರ್ ಮಾರ್ಕ್ಸ್ ಬಂದಿದೆ, ಸೋ ಅದನ್ನ ಎಂಟರ್ ಮಾಡ ಅಂತ ಹೇಳಿರ್ತಾರೆ। ಸೋ ಅದನ್ನ ನಿಮಗೆ ಜನರಲಿ ಸೆಪರೇಟ್ ಆಗಿ ಕೊಟ್ಟಿರ್ತಾರೆ। ಓಕೆ, ಸೋ ಒಂದು ರ್ಯಾಂಕ್ ಲಿಸ್ಟ್ ಅನ್ನು ಕೊಟ್ಟು ಅದರಲ್ಲಿ ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ। ಸೋ ಇರ್ಲಿ, ಸೋ ಅದನ್ನು ಕೂಡ ಇಲ್ಲಿ ಕೊಡಬಹುದು, ಕೊಡದೇನು ಇರಬಹುದು, ಆ ಒಂದು ವರ್ಷಕ್ಕೆ ಸಂಬಂಧಪಟ್ಟಿದ್ದು ನೋಡೋಣ ಈ ವರ್ಷ ಏನು ಮಾಡ್ತಾರೆ ಅಂತ ಹೇಳಿ। ಅಗ್ರಿಕಲ್ಚರ್ BSc ರ್ಯಾಂಕ್ ಅನ್ನು ಕೊಟ್ಟಿರ್ತಾರೆ, ವೆಟರ್ನರಿ BSc ರ್ಯಾಂಕ್ ಅನ್ನು ಕೊಟ್ಟಿರ್ತಾರೆ। ಸೋ ಇಲ್ಲಿ ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೋ ಇದು ನಿಮ್ಮ 50% ನಾನ್ ಅಗ್ರಿಕಲ್ಚರ್ ಕೋಟಾದವರಿಗೆ ಅಪ್ಲೈ ಆಗುವಂತದ್ದು, ಹೌದಾ। ಸೋ ಅಂದ್ರೆ ಎಲ್ಲರಿಗೂ ಕೂಡ ಈ ಒಂದು ರ್ಯಾಂಕ್ ಅನ್ನು ಕೊಡ್ತಾರೆ। ಸೋ 50% ನಾನ್ ಅಗ್ರಿಕಲ್ಚರ್ ಕೋಟಾ। ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲ್, ವೆಟರ್ನರಿ PSc ಪ್ರಾಕ್ಟಿಕಲ್। ಸೋ ಇದು ಓನ್ಲಿ ಫಾರ್ ಅಗ್ರಿ ಕೋಟಾ ಸ್ಟೂಡೆಂಟ್ಸ್, 50% ಅಗ್ರಿ ಕೋಟಾ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ತೋರಿಸುವಂತದ್ದು ಇದು। ಓಕೆ, ಸೋ ಇಲ್ಲಿ ಇಲ್ಲಿ ಈ ವರ್ಷ ಆಲ್ರೆಡಿ ನಿಮಗೆ 6ನೇ ತಾರೀಕು ಎಕ್ಸಾಮಿನೇಷನ್ ಮುಗಿದಿದೆ ಸೋ ಆಲ್ರೆಡಿ ಅದರ ಒಂದು ಪೇಪರ್ ಕರೆಕ್ಷನ್ ಕೂಡ ಆಗಿರಬಹುದು। ನನಗೆ ಅನಿಸೋ ಪ್ರಕಾರ ಈ ವರ್ಷ CET ರಿಸಲ್ಟ್ ಅಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿ ಕೊಡ್ತಾರೆ ಅಂತ, ಲಾಸ್ಟ್ ಇಯರ್ ಆಗಿರಲಿಲ್ಲ ಅದಕ್ಕೂ ಲಾಸ್ಟ್ ಇಯರ್, ಸೋ ಅದಕ್ಕಾಗಿ ಈ ರೀತಿ ಕೊಟ್ಟಿರ್ತಾರೆ। ಸೋ ಈ ವರ್ಷ ಇದರಲ್ಲಿ ಕೊಡಬಹುದು, ನೋಡೋಣಂತೆ। ಬಿ ಫಾರ್ಮಾ, ಫಾರ್ಮಾಡಿ ರ್ಯಾಂಕ್ ಅನ್ನು ಕೊಟ್ಟಿರ್ತಾರೆ। ಲ್ಯಾಟ್ರಲ್ ಎಂಟ್ರಿ ಇದು ನಮಗೆ ಇಲ್ಲಿ ಅಪ್ಲೈ ಆಗೋದಿಲ್ಲ, ಸೋ ಇದೆಲ್ಲ ಇನ್ಫಾರ್ಮೇಷನ್ ಇರುವಂಥದ್ದು। ಸೊ ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ನಮಗೆಲ್ಲ ಗೊತ್ತೇ ಇದೆ ಇಂಜಿನಿಯರಿಂಗ್ ಅಲ್ಲಿ PCM ಅನ್ನು ಕನ್ಸಿಡರ್ ಮಾಡಿ ಇಲ್ಲಿ ಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ। ಸೊ 50% ಬೋರ್ಡ್ ಮತ್ತು 50% ನಿಮ್ಮ ಒಂದು CET ಎಕ್ಸಾಮ್। 50% ಬೋರ್ಡ್ ಅಂದಾಗ ನೋಡಿ, ಈ ಒಬ್ಬ ವಿದ್ಯಾರ್ಥಿಯ 100 out of 100 ಬೀಳಿತು PCM, ಹೌದಾ। ಸೊ ಅಂತಂದ್ರೆ ಹಂಗ್ ಎಕ್ಸಾಕ್ಟ್ಲಿ 50% ಬಂದ್ಬಿಡ್ತದೆ। ಸೊ ಇನ್ನು PCM ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಿದ್ದಿರಬೇಕು, ಮೋರ್ ದ್ಯಾನ್ 165 170 ಬಿದ್ದಿರಬೇಕು। ಓಕೆ, ಸೊ 74th ರ್ಯಾಂಕ್ ಬಂದಿದೆ, ಮೇ ಬಿ 140 142 ಕೂಡ ಬಂದಿರಬಹುದು। ಓಕೆ, ಸೊ 74th ರ್ಯಾಂಕ್ ಬಂದಿದೆ। ಸೊ ಇನ್ನು ಮೆಡಿಕಲ್ ಡೆಂಟಲ್ ಅಂತ ನಮಗೆ ಸಂಬಂಧ ಬರೋದಿಲ್ಲ, ಇಲ್ಲಿ BNYS ಅಲ್ಲಿ ಓನ್ಲಿ PCB ಅನ್ನು ತೆಗೆದುಕೊಂಡು ರ್ಯಾಂಕ್ ಅನ್ನು ಕೊಡುವಂಥದ್ದು। ಇನ್ನು ಅಗ್ರಿಕಲ್ಚರ್ PCB ಅಲ್ಲಿ ರಿಮೆಂಬರ್ PCMB ಅನ್ನು ತೆಗೆದುಕೊಳ್ತಾರೆ। ಸೊ ಇದರಲ್ಲಿ ವೆಟರ್ನರಿಯಲ್ಲಿ PCB ಅನ್ನು ತೆಗೆದುಕೊಳ್ತಾರೆ। ರೈಟ್, ಸೊ ಅದಾದಮೇಲೆ ಅಗ್ರಿಕಲ್ಚರ್ BSc ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತಗೋತಾರೆ। ಸೊ ಪ್ಲಸ್ ನಿಮ್ಮ ಬೋರ್ಡ್ ಮತ್ತೆ CET ಎಕ್ಸಾಮಿನೇಷನ್ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ। ಸೊ ವೆಟರ್ನರಿಯನ್ನು ಕೂಡ ಹಾಗೇನೆ। ಸೊ ಇಲ್ಲಿ PCB ನಿಮ್ಮ CET ಎಕ್ಸಾಮಿನೇಷನ್ ಪ್ಲಸ್ PCB ನಿಮ್ಮ ಪ್ರಾಕ್ಟಿಕಲ್ ಅನ್ನು ತೆಗೆದುಕೊಂಡು ಹೇಳುವಂಥದ್ದು, ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೊಟ್ಟದಲ್ಲಿ ಮೊನ್ನೆ ಏನು ಎಕ್ಸಾಮಿನೇಷನ್ ಬರೆದು ಬಂದರೆ ಅದು। ಸೊ ಇಲ್ಲಿ ರಿಮೆಂಬರ್, ಅಗ್ರಿಕಲ್ಚರ್ BSc ಅಂತ ಕೊಟ್ಟಿದ್ರು ಕೂಡ ಎಲ್ಲ ಫಾರ್ಮ್ ಸೈನ್ಸ್ಗೆ ಇದು ಅಪ್ಲೈ ಆಗುವಂಥದ್ದು ಅನ್ನೋದು ಗೊತ್ತಿರಲಿ। ಸೊ ಇನ್ನು ಬಿ ಫಾರ್ಮಾ ಆರ್ ಫಾರ್ಮಾಡಿ ಸೊ ಜನರಲಿ PCM ಆರ್ PCB ಕನ್ಸಿಡರ್ ಮಾಡ್ತಾರೆ, ವಿಚ್ ಎವರ್ ಇಸ್ ಹೈಯೆಸ್ಟ್, ಅದಕ್ಕಾಗಿ ನಿಮಗೆ ಎರಡರದ್ದು ರ್ಯಾಂಕ್ ಆಲ್ವೇಸ್ ಒಂದೇ ಬಂದಿರ್ತದೆ, ಗೊತ್ತಿರಲಿ। ರೈಟ್, ಸೊ ಇನ್ನು ಇಲ್ಲಿ ನಿಮ್ಮ ಒಂದು ಕ್ವಾಲಿಫೈ ಎಕ್ಸಾಮಿನೇಷನ್ ಮಾರ್ಕ್ಸ್ ಅನ್ನು ಕೊಟ್ಟಿರ್ತಾರೆ। ಸೊ ಈ ರೀತಿಯಾಗಿ ನಿಮ್ಮ ಒಂದು CET ಮಾರ್ಕ್ಸ್ ಕಾರ್ಡ್ ಕಾಣುವಂಥದ್ದು। ಸೊ ನಿಮ್ಮ ಒಂದು ರಿಸಲ್ಟ್ ಚೆನ್ನಾಗಿ ಬರಲಿ, ಸೊ ನಿಮಗೆಲ್ಲರಿಗೂ ನೀವು ಅಂದ್ಕೊಂಡಿರುವಂಥ ಕಾಲೇಜು ಸಿಗುವಂತೆ ಆಗಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿ ಮುಗಿಸೋಣಂತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ।